ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದೊಂದು ವಿಶೇಷ ವರದಿ. ಶಿರಡಿ ಸಾಯಿಬಾಬಾರ ಭಾವಚಿತ್ರಗಳನ್ನು ನಾವು ಮನೆಗಳಲ್ಲಿ, ಅಂಗಡಿ ಹೋಟೆಲ್ಗಳಲ್ಲಿ, ಮಂದಿರಗಳಲ್ಲಿ, ವಾಹನಗಳಲ್ಲಿ, ಹೀಗೆ ಬಹುತೇಕ ಕಡೆಗಳಲ್ಲಿ ಕಾಣಬಹುದಾಗಿದೆ. ಶಿರಡಿ ಸಾಯಿಬಾಬಾರವರು ಮಹಾರಾಷ್ಟ್ರದ ಅಹಮದ್ ನಗರದ ಜಿಲ್ಲೆಯ ಶಿರಡಿಯಲ್ಲಿ ನೆಲೆಸಿದ್ದ ಓರ್ವ ಮಹಾಸಂತನೆಂದು ಸುಪ್ರಸಿದ್ಧರು. ನಮ್ಮ ರಾಷ್ಟ್ರದಲ್ಲಿ ಜೀವಿಸಿ ಆಗಿ ಹೋದ ಅಗಣಿತ ಸಾಧು ಸತ್ಪುರುಷರಲ್ಲಿ ಇವರು ಅಗ್ರಗಣ್ಯರು. ಇವರ ಜೀವನ ಚರಿತ್ರೆಯ ಕೆಲವು ಪ್ರಮುಖ ಹಂತಗಳು ಹೀಗೆ ಸಾಗುತ್ತವೆ. ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಧೂಪ್ಖೇಡ್ ಎಂಬ ಗ್ರಾಮದ ಚಾಯಂಗ್ಬಾ ಎಂಬ ಪಟೇಲ್ ಆದೊಮ್ಮೆ ತನ್ನ ಕುದುರೆಯನ್ನು ಕಳೆದುಕೊಂಡ. ಎಲ್ಲಿ ಹುಡುಕಿದರೂ ಸಿಗಲಿಲ್ಲ. ಸುಮಾರು ಒಂದು ವಾರದ ನಂತರ ರಸ್ತೆ ಬದಿಯಲ್ಲಿ 16 ವಯಸ್ಸಿನ ಗಂಭೀರ ಮುಖಮುದ್ರೆಯ ಒಳೆಯುವ ಕಣ್ಣುಗಳ ಫಕೀರ ವೇಷಧಾರಿ ಯುವ ಆಗುಂತಕ್ಕನೊಬ್ಬ ಚಾಂದ್ಬಾಯಿಯನ್ನು ಕರೆದು ವಿಚಾರಿಸಿ, ಪಟೇಲ, ನಿನ್ನ ಕುದುರೆ ಆ ಬೇಲಿಯಿಂದಾಚೆ ಹುಲ್ಲು ಮೇಯುತ್ತಿದೆ ನೋಡು ಎಂದು ಒತ್ತಾಗಿ ಬೆಳೆದ ದಟ್ಟ ಬೇಲಿಯೊಂದನ್ನು ತೋರಿಸಿದ. ಚಾಂಗ್ಬಾಯ್ ಅಲ್ಲಿ ಹೋಗಿ ನೋಡಿದಾಗ ತನ್ನ ಕುದುರೆ ಸದ್ದಿಲ್ಲದೆ ಮೇಯುತ್ತಿರುವುದನ್ನು ಕಂಡು ಆಶ್ಚರ್ಯಚಕಿತನಾದ. ತನ್ನ ಪರಿಚಯವಿಲ್ಲದಿದ್ದರೂ ಪಟೇಲನೆಂದು ಗುರುತಿಸಿ ಕುದುರೆಯನ್ನು ಪತ್ತೆ ಹಚ್ಚಿದ ಈ ಹುಡುಗನಲ್ಲಿ ಅದ್ಭುತ ದೈವಾಂಶವಿದೆ ಎಂದು ಪ್ರಪ್ರಥಮವಾಗಿ ಖಚಿತಪಡಿಸಿಕೊಂಡನಾತ. ಚಾಂಗ್ಬಾಯ್ ತನ್ನ ಸ್ನೇಹಿತರಿಗೂ ನೆರೆಹೊರೆಯವರಿಗೂ ಈ ವಿಷಯ ತಿಳಿಸಿದ. ಸದ್ರಿ ಯುವಕನ ಕೀರ್ತಿ ನಾಡಿನೆಲ್ಲೆಡೆ ಹಬ್ಬಲು ಈ ಘಟನೆ ನಾಂದಿಯಾಯಿತು. ಕೆಲವು ತಿಂಗಳ ಬಳಿಕ ಮದುವೆಯ ತಂಡವೊಂದು ದೂಖ್ಪೇಡ್ ಗ್ರಾಮದಿಂದ ಶಿರಡಿಗೆ ಹೊರಟಾಗ ಈ ಫಕೀರ ಹುಡುಗನನ್ನು ಜೊತೆಯಲ್ಲಿ ಹೊರಟ. ಶಿರಡಿ ಗ್ರಾಮದ ವರವಲಯವನ್ನು ಪ್ರವೇಶಿಸುತ್ತಲೇ ಅಲ್ಲಿದ್ದ ಖಂಡೋಬ ದೇವಾಲಯವನ್ನು ಕಂಡು ದೇವರಿಗೆ ನಮಸ್ಕರಿಸುವ ಸಲುವಾಗಿ ತಂಡ ಅಲ್ಲಿ ಕೊಂಚ ಕಾಲ ತಂಗಿತ್ತು. ಆಗ ಖಂಡೋಬ ಮಂದಿರದ ಪೂಜಾರಿ ಮಾಲ್ಸಾಪತಿ ಎಂಬುವರು ತಮ್ಮ ತೇಜೋಮಯ ತರುಣನನ್ನು ಗಮನಿಸಿ ಸಹಜ ಪ್ರಶಂಸೆಯೊಂದಿಗೆ ಆವೋ ಸಾಯಿ ಎಂದು ಉದ್ಗರಿಸಿದರು. 1854 ಇಸವಿಯ ಆ ದಿನದಿಂದ ಈ ಹೆಸರು ಆತನ ಜೀವಮಾನ ಪೂರ್ತಿ ಮಾತ್ರವಲ್ಲದೆ ಆತನ ಕಾಲಾನಂತರವೂ ಶಾಶ್ವತವಾಗಿ ಉಳಿಯಿತು. ಅಂದಿನಿಂದ ಶಿರಡಿಯಲ್ಲೇ ನೆಲೆಸಿದ ಆತನ ನಿಜನಾಮಧೇಯವಾಗಲಿ ಜನ್ಮಸ್ಥಳವಾಗಲಿ ಯಾರಿಗೂ ತಿಳಿಯಲೇ ಇಲ್ಲ. ಶಿರಡಿಯ ಜನರು ಈ ಫಕೀರನ ಸಂಪೂರ್ಣ ಸಾಧುತ್ವವನ್ನು ಶೀಘ್ರದಲ್ಲಿಯೇ ಪತ್ತೆ ಹಚ್ಚಿ ಅನೇಕರು ಆತನ ಭಕ್ತರಾದರು. ಈ ಯುವ ಭಾವ ಬೃಹತ್ತಾಗಿ ಬೆಳೆದು ಬಳಿಕ ಶಿರಡಿ ಸಾಯಿಬಾಬಾ ಎಂಬುದಾಗಿ ಪ್ರಖ್ಯಾತಿ ಪಡೆದರು. ಮಾಲ್ಸಾಪತಿ ಮತ್ತು ಕಾಶಿರಾಮ್ ಎಂಬುವರು ಬಾಬಾರನ್ನು ಮೊತ್ತ ಮೊದಲನೆಯ ಭಕ್ತರಾಗಿದ್ದು ಅವರು ಶಿಥಿಲವಾದ ಮಸೀದಿಯೊಂದನ್ನು ಬಾಬಾ ಅವರ ವಾಸಕ್ಕೆ ಗೊತ್ತು ಮಾಡಿದ್ದರು. ಅದನ್ನು ದ್ವಾರಕಾಮಯಿ ಎಂದು ಕರೆದರು. ಶ್ರೀ ಸಾಯಿಬಾಬರವರು ಜೀವನ ಪರ್ಯಂತ ಈ ದ್ವಾರಕಾಮಯಿಯಲ್ಲೇ ವಾಸವಾಗಿದ್ದರು. ಅಗಣಿತ ಭಕ್ತಾದಿಗಳು ಬಾಬಾರವರಿಂದ ಆಶೀರ್ವಾದವನ್ನು ಈ ಪವಿತ್ರ ಸ್ಥಳದಿಂದಲೇ ಪಡೆದರು. ಬಾಬಾರವರು ಆಸೀನರಾಗುತ್ತಿದ್ದಂತೆ ಶೀಲಪೀಠವಿಲ್ಲಿ ಈಗಲೂ ಅಸ್ತಿತ್ವದಲ್ಲಿದೆ. ಅಷ್ಟೇ ಅಲ್ಲದೆ ಬಡವರು ಹಾಗೂ ಭಕ್ತಾದಿಗಳಿಗಾಗಿ ತಯಾರಿಸುತ್ತಿದ್ದ ಅಡುಗೆಗಾಗಿ ಅವರು ಬಳಸುತ್ತಿದ್ದ ಧೂನಿ ಎಂಬ ಪವಿತ್ರಾಗ್ನಿ ಸದಾ ಉರಿಯುತ್ತಿರುತ್ತದೆ ಇಲ್ಲಿ. ಭಕ್ತಾದಿಗಳ ಸಂಕಷ್ಟಗಳನ್ನು ದೂರ ಮಾಡಲು ಊದಿ ನಾಮಾಂಕಿತ ಪವಿತ್ರ ಭಸ್ಮವನ್ನು ಇಲ್ಲಿಂದಲೇ ವಿತರಿಸುತ್ತಿದ್ದರು. ಆಹಾರ ಧಾನ್ಯಗಳನ್ನು ಅರೆಯಲು ಉಪಯೋಗಿಸುತ್ತಿದ್ದ ಅರೆಯುವ ಕಲ್ಲನ್ನು ಇಂದು ವೀಕ್ಷಿಸಬಹುದಾಗಿದೆ. ಅಂದು ಶಿರಡಿಯ ಮಾಧವ ದೇಶಪಾಂಡೆ ಎಂಬುವರು ಬಾಬಾರಿಂದ ಅತೀವ ಆಕರ್ಷಿತರಾಗಿ ಅವರ ಸೇವೆಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದರು. ಬಾಬಾರವರು ಈ ಭಕ್ತೋನ್ಮರ ಶ್ಯಾಮ ಎಂದು ಪ್ರೀತಿಯಿಂದ ಸಂಬೋಧಿಸುತ್ತಿದ್ದರು. ದ್ವಾಪರಯುಗದ ಕೃಷ್ಣ ಅರ್ಜುನರಂತಿದ್ದ ಕಲಿಯುಗದ ಈ ಬಾಬಾ ಮತ್ತು ಶ್ಯಾಮ್ರವರ ಪರಸ್ಪರ ಅವಿನಾಭಾವ ಸಂಬಂಧ. ಉನ್ನತ ಸರಕಾರಿ ಅಧಿಕಾರಿಯಾಗಿದ್ದ ನಾನಾ ಸಾಹೇಬ್ ಚಂದ್ರೋರ್ಕರ್ ಎಂಬುವರು ಬಾಬಾರ ಅಚಲ ಭಕ್ತರಾಗಿ ತಮ್ಮ ಉದ್ಯೋಗಕ್ಕೆ ರಾಜೀನಾಮೆ ಇತ್ತು. ತದನಂತರ ಶ್ರೇಷ್ಠ ಕೀರ್ತನಕಾರರಾಗಿ ಕೀರ್ತಿ ಪತಾಕೆ ಹಾರಿಸಿದರು. ಸಾಟೆ ಎಂಬುವರು ಶಿರಡಿಯಲ್ಲಿ ವಸತಿ ಗೃಹವನ್ನು ನಿರ್ಮಿಸಿದ ಪ್ರಪ್ರಥಮರು. ಆ ನಂತರ ನಾಗಪುರದ ಗೋಪಾಲರಾವ್ ಬೋಟಿ ಎಂಬುವವರು ಪ್ರಸಕ್ತ ಸಮಾಧಿ ಮಂದಿರವಿರುವ ಭವ್ಯ ಶಿಲಾ ಕಟ್ಟಡವನ್ನು ಕಟ್ಟಿಸಿದರು. ರಾಧಾಕೃಷ್ಣ ಮಾಯಿ ಎನ್ನುವ ಮಹಿಳೆಯೊರ್ವರು ತನ್ನ ಪತಿಯ ನಿಧನ ನಂತರ ಕೆಲವು 10 ಅಲ್ಪ ಜೀವಿತಾವಧಿಯಲ್ಲಿ ಶಿರಡಿಯಲ್ಲಿ ಸ್ವರೂಪವನ್ನೆಲ್ಲ ಸಂಪೂರ್ಣ ಬದಲಾಯಿಸಿದರು. ತಮ್ಮ ಅವಿಶ್ರಾಂತ ದುಡಿಮೆ ಹಾಗೂ ಕಲ್ಪನಾ ಸಾಮರ್ಥ್ಯಗಳಿಂದ ಶಿರಡಿಯಲ್ಲಿ ಸಂಸ್ಥಾನದ ಅಂತಸ್ತಿಗೇರಿಸಿ ದೈನಂದಿನ ವಿಧಿ ನಿಯಮಗಳನ್ನು ಗೊತ್ತುಪಡಿಸಿದರು. ಬಾಬಾರವರು ತಮ್ಮ ಯೋಗ ಶಕ್ತಿಯಿಂದ ಜ್ವಲಿಸಿದ ಅಗ್ನಿ ಧುನಿಯಿಂದ ದೊರೆತ ಪವಿತ್ರ ಭಸ್ಮ ಊದಿಯನ್ನು ಅನೇಕ ವ್ಯಾಧಿಗಳಿಗೆ ಔಷಧಿಯಾಗಿ ಕೊಟ್ಟು ಸ್ವಯಂ ತಾವೇ ರೋಗಿಗಳ ಶುಶ್ರೂಷೆಗೈಯುತ್ತಿದ್ದರು. ಊದಿಯನ್ನು ಶರೀರಕ್ಕೆ ಹಚ್ಚಿ ಬಾಯಿಯ ಮೂಲಕ ಸೇವನೆಗೂ ನೀಡುತ್ತಿದ್ದರು. ತಮ್ಮ ಸ್ವಾಸ್ಥ್ಯದಿಂದಲೇ ಪ್ರತಿದಿನವೂ ಬಾಬಾರವರು ಪ್ರಸಾದವನ್ನು ದೊಡ್ಡದೊಂದು ಹಂಡೆಯಲ್ಲಿ ತಯಾರಿಸುತ್ತಿದ್ದರು. ಜಾತಿ ಮತ ಭೇದವಿಲ್ಲದೆ ಭಕ್ತಾದಿಗಳದರ ತುಣುಕು ಸೇವಿಸಿ ಕೃತಾರ್ಥರಾಗುತ್ತಿದ್ದರು.
ದ್ವಾರಕಾಮಯಿಯಲ್ಲೇ ವಾಸಿಸುತ್ತಿದ್ದ ಬಾಬಾರವರು ಸನಿಹದ ಲೆಂಡಿಬಾಗ್ ಎಂಬ ಕುರುಚಲು ಗಿಡಗಳ ಅರಣ್ಯ ಪ್ರದೇಶದಲ್ಲಿ ದೀರ್ಘಕಾಲ ಯೋಗ ಸಾಧನೆಗಳನ್ನು ಮಾಡುತ್ತಿದ್ದರು. ಭಕ್ತರು ನೀಡಿದ ದಕ್ಷಿಣೆ ಹಣವನ್ನು ಬಡವರಿಗೂ ಸಂಕಷ್ಟ ಪೀಡಿತರಿಗೂ ಹಂಚುತ್ತಿದ್ದರು. ಭವಿಷ್ಯದ ಆಗುಹೋಗುಗಳು ಅವರ ದಿವ್ಯಶಕ್ತಿಗೆ ನಿಲುಕುವಂತಿದ್ದವು. ತಕ್ಕಂತೆ ಜನಸಾಮಾನ್ಯರಿಗೆ ಸೂಚಕ ರೂಪದಲ್ಲಿ ಎಚ್ಚರಿಕೆ ಮೂಡಿಸುತ್ತಿದ್ದರು. ಅವರಿಗೆ ಕುರಾನ್ ಹಾಗೂ ವೇದ ಉಪನಿಷತ್ತುಗಳು ಭಗವದ್ಗೀತೆಗಳ ಪರಿಜ್ಞಾನವೂ ಇತ್ತು. ಅವರಿಗೆ ತಮ್ಮ ದೇಹ ಅಥವಾ ವಸ್ತ್ರಾದಿಗಳಲ್ಲೇ ಅಭಿಮಾನವಿರಲಿಲ್ಲ. ಭಕ್ತಾದಿಗಳ ಭಿಕ್ಷೆಯಿಂದಲೇ ಆಹಾರ ತಯಾರಿಸುತ್ತಿದ್ದರು. ದ್ವಾರಕಾಮಿಯಲ್ಲಿ ನೇತು ಹಾಕಿದ್ದ 5 ಉದ್ದದ 9 ಅಂಗುಲ ಅಗಲದ ಮರದ ಹಲಗೆಯ ಮೇಲೆ ಅವರು ಮಲಗುತ್ತಿದ್ದರು. ಅದರ ತೆಳು ದಾರಗಳು ಅವರು ಹಾಗೂ ಹಲಗೆಯ ಒಟ್ಟು ಭಾರ ಹೊರಲು ಶಕ್ತಿವಾಗಿರುವುದೇ ಒಂದು ಪವಾಡ. ಬಾಬಾರವರು ತಮ್ಮನ್ನು ತಾವು ದೇವರ ಸೇವಕ ಎಂದುಕೊಂಡು ಎಣ್ಣೆಯ ಅಭಾವವಿದ್ದಾಗ ಕೇವಲ ನೀರಿನಿಂದ ದೀಪ ಹಚ್ಚಿದರು. ಕಾಲರ ಸಾಂಕ್ರಾಮಿಕ ರೋಗವನ್ನು ಗೋಧಿ ಹಿಟ್ಟು ಗಾಳಿಗೆಸೆದು ಹೋಗಲಾಡಿಸಿದರು. ಬಿರುಗಾಳಿ ಸಹಿತ ಭಾರಿ ಮಳೆಯನ್ನು ಕಪ್ಪು ದೋಣೆಯೊಂದರಿಂದ ದ್ವಾರಕಾಮಯ್ಯ ಕಂಬಗಳನ್ನು ಹೊಡೆಯುತ್ತಾ ತಡೆದದ್ದು ದುನಿಯ ಭಯಂಕರ ಅಗ್ನಿಜ್ವಾಲೆಯನ್ನು ತನ್ನಪ್ಪಣೆಯ ಮೂಲಕವೇ ಶಾಂತವಾಗಿ ಇರಿಸಿದ್ದು ಭಕ್ತರ ವ್ಯಾಧಿಗಳನ್ನು ಸ್ವಯಂ ಆಹ್ವಾನ ತೆಗೆದುಕೊಂಡು ತೀವ್ರ ಯಾತನೆ ಅನುಭವಿಸಿ ನಿವಾರಿಸಿದ್ದು ಇತ್ಯಾದಿ ಅಗಣಿತ ಅದ್ಭುತ ಪವಾಡ. ಜನಹಿತಕ್ಕಾಗಿ ತಮ್ಮ ಅಲೌಕಿಕ ದಿವ್ಯ ಶಕ್ತಿಯನ್ನು ಮುಖೇನ ಎಸಗಿ ಮಹಾನ್ ಶಕ್ತಿ ಎನಿಸಿಕೊಂಡರು. ಆದರೂ ಅವರು ತಮ್ಮನ್ನೆಂದು ಗುರುವೆಂದು ಕರೆದುಕೊಳ್ಳಲಿಲ್ಲ ಮತ್ತು ಶಿಷ್ಯಂದಿರನ್ನು ಹೊಂದಿರಲಿಲ್ಲ. ಅವರವ ವರ್ತಮಾನ ಭೂತ ಮತ್ತು ಭವಿಷ್ಯ ಕಾಲವನ್ನು ಅರಿತಿದ್ದ ತ್ರಿಕಾಲಜ್ಞಾನಿಯಾಗಿದ್ದರು. ಹಲವಾರು ದೃಷ್ಟಾಂತಗಳಿವೆ. ದೇವರೊಬ್ಬನೇ ಹಾಗೂ ಆತನ ನಾಮರೂಪರ ಹಿತ ಎನ್ನುವುದು ಬಾಬಾರ ಕೆಲವೊಮ್ಮೆ ತಾವು ಸ್ವಯಂ ರಾಮ ಅಥವಾ ಕೃಷ್ಣನಾಗಿ ಭಕ್ತರಿಗೆ ಗೋಚರಿಸುವ ಮೂಲಕ, ಇನ್ನು ಕೆಲವೊಮ್ಮೆ ವಿಠಲ ಅಥವಾ ಅಕ್ಕಲಕೋಟೆಯ ಸ್ವಾಮಿಯಾಗಿ ಹಾಗೂ ಹಲವು ಬಾರಿ ಮೌಲಿಯಾಗಿ ಅಥವಾ ಗುರುವಾಗಿ ಕಾಣಿಸಿಕೊಂಡು ನಿರೂಪಿಸಿದರು. ಅಂತಿಮವಾಗಿ 1918 ದಸರಾ ದಿನದಂದು ನಾನು ಈ ಭೌತಿಕ ದೇಹವನ್ನು ತ್ಯಜಿಸುತ್ತಿದ್ದೇನೆ, ಆದರೂ ಭಕ್ತರಿಗಾಗಿ ಓಡೋಡಿ ಬರುತ್ತೇನೆ, ಇದನ್ನು ನೀವು ಭವಿಷ್ಯದಲ್ಲಿ ಅನುಭವದಿಂದ ತಿಳಿಯುವಿರಿ ಎನ್ನುತ್ತಾ ಗಹನವಾದ ಆಶ್ವಾಸನೆಯನ್ನು ನೀಡುತ್ತಲೇ ಸಮಾಧಿಯಾದರು. ಭಾರತದಲ್ಲೇ ಒಂದು ಸುಪ್ರಸಿದ್ಧ ಯಾತ್ರಾಸ್ಥಳವಾಗಿ ಇಂದು ಅಗಾಧ ಅಭಿವೃದ್ಧಿ ಹೊಂದಿ ಬೆಳವಣಿಗೆ ಕಂಡಿರುವ ಶಿರಡಿ ಊರಿಗೆ ಗೋದಾವರಿ ನದಿ ನೀರೇ ಆಸರೆ. ಏಕೆಂದರೆ ಇಲ್ಲಿ ಮಳೆ ಸುರಿಯುವುದು ತುಂಬ ಅಪರೂಪ. ನಾಸಿಕ್ ಮತ್ತು ನಂದೂರು ಮುಡ್ನೇಶ್ವರ್ಗಳಲ್ಲಿ ಅಣೆಕಟ್ಟುಗಳಿಂದ ಕಾಲುವೆ ಮುಖಾಂತರ ನದಿ ನೀರಿನಲ್ಲೀಗ ಹರಿಸಿ ಕೃತಕ ಸರೋವರಗಳ ಶೇಖರಿಸಿ ಕುಡಿಯುವ ಮತ್ತು ವ್ಯವಸಾಯದ ನೀರಾವರಿ ವ್ಯವಸ್ಥೆ ಮಾಡಲಾಗಿದೆ. ಶಿರಡಿಯಲ್ಲಿ ಶ್ರೀ ಸಾಯಿಬಾಬಾ ಮಂದಿರ ಮಾತ್ರವಲ್ಲದೆ ಜನಸಾಮಾನ್ಯರಿಗೆ ಹೆಚ್ಚು ಪ್ರಚಲಿತವಿಲ್ಲದ ಇನ್ನೂ ಕೆಲವು ಪ್ರೇಕ್ಷಣೀಯ ತಾಣಗಳಿವೆ. ಅವುಗಳಲ್ಲಿ ಪ್ರಮುಖವಾದದ್ದು ಪಂಚಮುಖಿ ಗಣಪತಿ, ಶ್ರೀ ಹನುಮಾನ್ ಮತ್ತು ಅನ್ನಪೂರ್ಣ ಮಂದಿರ, ಸಾಕುರಿ ಎಂಬಲ್ಲಿ ಉಪಸಾನಿ ಮಹಾರಾಜ್ ಮಂದಿರ, ಹಳೆ ಶಿರಡಿ ಮತ್ತು ಖಂಡೋಬ ಎಂಬ ಸ್ಥಳವಿದೆ. ಈ ಎಲ್ಲ ತಾಣಗಳಿಗೆ ಸಾಗುವ ಹಳ್ಳಿಗಳಿಂದ ವೃತ್ತವಾದ ದಾರಿಯುದ್ದಕ್ಕೂ ದಾಳಿಂಬೆ, ಜೋಳ, ಸೋಯಾಬೀನ್, ಕಬ್ಬು, ದ್ರಾಕ್ಷಿ, ಪೇರಳೆ ಇತ್ಯಾದಿ ಫಸಲುಗಳಿಂದ ಕಂಗೊಳಿಸುವ ಹಸಿರು ಹೊಲ ಗದ್ದೆ ಪೈರುಗಳು, ದಾಳಿಂಬೆಯ ಕೆಂಪು ಹಣ್ಣು ಗೊಂಚಲುಗಳು ಕಂಗಳಿಗೆ ತಂಪನೀಯುತ್ತವೆ.